ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಫಸ್ಟ್. ನಾನು ವಿದ್ಯಶ್ರೀ. ಈ ಕ್ಷಣದ ಪ್ರಮುಖ ಸುದ್ದಿಗಳನ್ನು ನೋಡ್ತಾ ಹೋಗೋಣ. ಅದಕ್ಕೂ ಮೊದಲು ಹೆಡ್ಲೈನ್ಸ್. ಮಹಿಳಾ ಎಎಸ್ಐ ಜೊತೆ ಐಪಿಎಸ್ ಅಧಿಕಾರಿಗೆ ಅಕ್ರಮ ಸಂಬಂಧ ಆರೋಪ. ಹೆಡ್ ಕಾನ್ಸ್ಟೇಬಲ್ ಆಗಿರೋ ಮಹಿಳೆಯ ಪತಿಯಿಂದಾನೇ ದೂರು. ಅರುಣ್ ರಂಗರಾಜನ್ ಮಹಿಳಾ ಎಎಸ್ಐ ವಿರುದ್ಧ ಎಫ್ಐಆರ್. ಮತ ನೀಡದ ಮುಸ್ಲಿಂ ಕ್ರೈಸ್ತರ ಕೆಲಸ ಯಾಕೆ ಮಾಡಬೇಕು ಎಂಬ ಅಹಂಕಾರ ಬಿಜೆಪಿಗೆ. ಇದನ್ನ ಬೇರೆ ಯಾರು ಹೇಳಲ್ಲ, ನಾನು ನೇರ ಮಾತಾಡೋನು. ಸ್ವಪಕ್ಷದ ವಿರುದ್ಧ ಸಿಡಿದ ಮುಲ್ಕಿ ಮೂಡಬಿದರೆ ಬಿಜೆಪಿ ಶಾಸಕ ಉಮಾನಾಥ್ ಕೋಟ್ಯಾ. ಧ್ರುವನಾರಾಯಣ್ ನಮ್ಮ ಆಸ್ತಿ, ಅವರ ಬಗ್ಗೆ ಎಐಸಿಸಿ ಅಧ್ಯಕ್ಷರಿಗೆ ಚೆನ್ನಾಗಿ ಗೊತ್ತು. ಅವರ ಸಾವಿಗೆ ನ್ಯಾಯ ಒದಗಿಸುವ ಕೆಲಸ ನಾವು ಮಾಡೇ ಮಾಡ್ತೀವಿ. ಪರೋಕ್ಷವಾಗಿ ದರ್ಶನ್ಗೆ ಟಿಕೆಟ್ ಅಂದ್ರ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್. ಜೀವನದ ಮೌಲ್ಯದ ಬಗ್ಗೆ ಮಹತ್ವ ಇಲ್ಲದವರು ಈ ರೀತಿ ಮಾತನಾಡ್ತಾರೆ. ಅಧಿಕಾರ ಅಂತಸ್ತಿಗಿಂತ ಜೀವ ಮುಖ್ಯ. ಟಿಕೆಟ್ ಕೈ ತಪ್ಪುತ್ತಾ ಅನ್ನೋ ಬಗ್ಗೆ ಡಾಕ್ಟರ್ ಹೆಚ್ ಸಿ ಮಹದೇವಪ್ಪ ಪ್ರತಿಕ್ರಿಯೆ. ನಿಮ್ಮ ಹಂಸ ಅಭ್ಯರ್ಥಿಗಳ ಬಗ್ಗೆ ನಾನು ಮಾತನಾಡಲ್ಲ. ರಮೇಶ್ ಜಾರಕಿಹೊಳಿ ಬಗ್ಗೆ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ವ್ಯಂಗ್ಯ. ಅವರನ್ನ ಬಿಡೋದಿಲ್ಲ ಅಂತ ಸವಾಲ್ ಹಾಕಿದ್ದ ಸಾಹುಕಾರ್ಗೆ ತಿರುಗೇಟು.